ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಮುಖ್ಯಮಂತ್ರಿಗಳ ವಸತಿ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ನಿಮಗೆ ಹೇಳಿದ್ದೆ ಫ್ರೆಂಡ್ಸ್, ನಾನು 23ನೇ ತಾರೀಕಿನಿಂದ ಮುಖ್ಯಮಂತ್ರಿಗಳ ವಸತಿ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಆದ್ಮೇಲೆ ವಿಡಿಯೋ ಕೂಡ ಮಾಡ್ತಾ ಅಂತ ಹೇಳಿದೆ. ಈಗ ಆನ್ಲೈನ್ ನಲ್ಲಿ ಮುಖ್ಯಮಂತ್ರಿಗಳ ವಸತಿ ಯೋಜನೆಗೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಅಂದ್ರೆ ಇದಕ್ಕಿಂತ ಮುಂಚಿತವಾಗಿ ಒಂದು ವಿಡಿಯೋವನ್ನ ಮಾಡಿದ್ದೆ ನಾನು ಆಲ್ರೆಡಿ, ಅಂದ್ರೆ ಮುಖ್ಯಮಂತ್ರಿಗಳ ವಸತಿ ಯೋಜನೆ ಬಗ್ಗೆ. ಆ ಒಂದು ಏನು ಆ ವಿಡಿಯೋದಲ್ಲಿ ನಿಮ್ಗೆ ಮುಖ್ಯಮಂತ್ರಿಗಳ ವಸತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಯಾವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ, ಯಾವೆಲ್ಲ ಅರ್ಹತೆಗಳನ್ನ ನೀವು ಹೊಂದಿರಬೇಕು, ಯಾರ್ಯಾರು ಈ ಒಂದು ಮುಖ್ಯಮಂತ್ರಿಗಳ ವಸತಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು, ಇದರಲ್ಲಿ ಎಷ್ಟು ಸಬ್ಸಿಡಿ ಹಣ ಕೊಡ್ತಾರೆ, ಮೀಸಲಾತಿ ಯಾವ್ಯಾವ ಕೆಟಗರಿಯವರಿಗೆ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಾನು ಆ ವಿಡಿಯೋದಲ್ಲಿ ತಿಳಿಸಿದ್ದೆ. ಆ ವಿಡಿಯೋನ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋದ ಲಿಂಕನ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ನೋಡ್ಕೊಂಡು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳ್ಕೊಳ್ಬಹುದು. ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಗೆ ಏನು ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಗೆ ಆನ್ಲೈನ್ ನಲ್ಲಿ ಯಾವ ರೀತಿ ಅರ್ಜಿಯನ್ನ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಡೀಟೇಲ್ಸ್ನ ನಾವು ಈಗ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ರೆಡ್ ಬಟನ್ ಅಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಡೈರೆಕ್ಟ್ ಆಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು ಆನ್ಲೈನ್ ನಲ್ಲಿ ಮುಖ್ಯಮಂತ್ರಿಗಳ ವಸತಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊಳ್ಬೇಕು, ಅಂದ್ರೆ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತದ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಹೊಸ ಅಪ್ಡೇಟ್ ಫ್ರೆಂಡ್ಸ್, ಇದು ನೈಟ್ ತಾನೇ ಬಂದಿರುವಂತ ಹೊಸ ಅಪ್ಡೇಟ್, ಇದು ನ್ಯೂ ಅಂತ ಕಾಣ್ತಾ ಇದೆ. ಇಲ್ಲಿ ನೋಡ್ತಿರ್ಬೋದು ಆನ್ಲೈನ್ ಅರ್ಜಿ, ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆ ಇವತ್ತಿನಿಂದ ಸ್ಟಾರ್ಟ್ ಆಗಿದೆ. ಅಂದ್ರೆ ನಾವು ಇದ್ರ ಮೇಲೆ ಏನು ಆನ್ಲೈನ್ ಅರ್ಜಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ ಬಂದ್ರೆ ನಿಮ್ಗೆ ಮೂರು ರೀತಿಯಾದಂತಹ ಆಪ್ಷನ್ ಗಳನ್ನ ಕೊಡಲಾಗಿದೆ. ಅರ್ಜಿಯನ್ನ ಸಲ್ಲಿಕೆ ಮಾಡೋದು ಅಂದ್ರೆ ಅರ್ಜಿ ಸಲ್ಲಿಸುವಂತ ಪ್ರಕ್ರಿಯೆಗೆ, ಇನ್ನೊಂದು ಯೋಜನಾ ಸ್ಥಳಗಳ ವಿವರ, ಅಂದ್ರೆ ಈ ಒಂದು ಏನ್ ಮನೆಗಳನ್ನ ನಿರ್ಮಾಣ ಮಾಡಿದರೆ ಆ ಒಂದು ಮನೆಗಳನ್ನ ಎಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಿಳ್ಕೊಳ್ಬಹುದು. ಎಷ್ಟು ಸ್ಥಳದಲ್ಲಿ ಎಷ್ಟು ವಿನ್ಯಾಸದಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆದಂತಹ ಮಾಹಿತಿಗಳನ್ನ ತಿಳ್ಕೊಳ್ಬೇಕಂದ್ರೆ ಯೋಜನಾ ಸ್ಥಳಗಳ ವಿವರ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ನ ನೀವು ತಿಳ್ಕೊಳ್ಬಹುದು. ಇನ್ನು ಅದ್ರ ಜೊತೆಗೆ ಲಭ್ಯವಿರುವಂತಹ ಪ್ಲಾಟ್ಗಳ ಮಾಹಿತಿ ಬಗ್ಗೆ ಕೂಡ ಇಲ್ಲಿ ತಿಳಿಸಲಾಗಿದೆ. ಇನ್ನು ಪ್ಲಾಟ್ಗಳು ಎಲ್ಲೆಲ್ಲಿ ಖಾಲಿ ಇದಾವೆ ಅನ್ನೋದ್ರ ಬಗ್ಗೆ ಕೂಡ ನೀವು ಮಾಹಿತಿಯನ್ನ ತಿಳ್ಕೊಳ್ಬಹುದು. ಅಂದ್ರೆ ಇಲ್ಲಿ ಲಭ್ಯವಿರುವ ಪ್ಲಾಟ್ಗಳ ಮಾಹಿತಿ ಕೆಳಗಡೆ ನಿಮ್ಗೆ ವೀಕ್ಷಿಸಿ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಅಂದ್ರೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಒಂದು ಬೆಂಗಳೂರು ಜಿಲ್ಲೆಗಳ ಬೆಂಗಳೂರಿನಲ್ಲಿ ಇರುವಂತಹ ಎಲ್ಲ ಜಿಲ್ಲೆಗಳ ಒಂದು ಕಾಲಮ್ ಓಪನ್ ಆಗುತ್ತೆ. ಆ ಒಂದು ಜಿಲ್ಲೆಗಳ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಪ್ಲಾಟ್ಗಳು ಆಲ್ರೆಡಿ ಸೇಲ್ ಆಗಿದ್ದಾವೆ, ಎಷ್ಟು ಪ್ಲಾಟ್ಗಳು ಇನ್ನೂ ಖಾಲಿ ಇದ್ದಾವೆ, ಅದರಲ್ಲಿ ಅಂಗವಿಕಲರಿಗೆ ಎಷ್ಟು ಪ್ಲಾಟನ್ನು ಕೊಡಲಾಗಿದೆ, ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಪ್ಲಾಟ್ಗಳನ್ನು ಕೊಡಲಾಗಿದೆ, ಇನ್ನೂ ಎಷ್ಟು ಪ್ಲಾಟ್ಗಳು ಖಾಲಿ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನೀವು ತಿಳ್ಕೊಳ್ಬಹುದು. ಫ್ರೆಂಡ್ಸ್, ನಂತರ ನಿಮಗೆ ಮೇನ್ ಪೇಜ್ಗೆ ನಾವು ಬರೋಣ. ಅಂದ್ರೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಯಾವ ರೀತಿ ಸಲ್ಲಿಸೋದು, ಮುಖ್ಯಮಂತ್ರಿಗಳ ವಸತಿ ಯೋಜನೆಗೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಅನ್ನೋದಕ್ಕೆ ಇಲ್ಲಿ ನೋಡ್ತಿರ್ಬೋದು ಅರ್ಜಿ ಸಲ್ಲಿಕೆ ಅಂತ ಇದೆ. ಅದ್ರ ಕೆಳಗಡೆ ಬಂದರೆ ನಿಮಗೆ ಸಾರ್ವಜನಿಕರಿಗೆ ಮತ್ತೆ ಸ್ಥಳೀಯ ಕ್ಷೇತ್ರ ಅಂತ ಎರಡು ಆಪ್ಷನ್ನ ಕೊಡಲಾಗಿದೆ. ಸಾರ್ವಜನಿಕರಿಗೆ ಅಂತ ಅಂದರೆ ನಿಮಗೆ ಏನು ನಿಮ್ಮ ವಾಸಸ್ಥಳ ಬಿಟ್ಟು, ಅಂದರೆ ನೀವಿರುವಂಥ ವಿಧಾನಸಭಾ ಕ್ಷೇತ್ರ ಏನಿರುತ್ತೆ ಅದು ಬಿಟ್ಟು ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ನೀವು ಪ್ಲಾಟ್ಗಳನ್ನು ಪರ್ಚೇಸ್ ಮಾಡಬೇಕು ಅಥವಾ ಮನೆಗಳನ್ನು ನಿಮಗೆ ಪಡಿಬೇಕಂತಿದ್ರೆ ನೀವು ಸಾರ್ವಜನಿಕರು ಅಂತ ಕ್ಲಿಕ್ ಮಾಡಬೇಕು. ಇಲ್ಲ ನೀವಿರುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮಗೆ ಮನೆಗಳು ಉಚಿತವಾಗಿ ಸಿಗಬೇಕಂದ್ರೆ ಸ್ಥಳೀಯ ಕ್ಷೇತ್ರ ಅಂತ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ನಾನು ಜಸ್ಟ್ ಸಾರ್ವಜನಿಕರಿಗೆ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿಗೆ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ಬೆಂಗಳೂರು ನಗರ ಜಿಲ್ಲೆ, ಅಂದ್ರೆ BBMP ಮತ್ತೆ BMRDA ಮತ್ತೆ BDA ಸೈಟ್ಸ್ಗಳು ಇವೆಲ್ಲ ನಿಮ್ಗೆ ಬೆಂಗಳೂರು ನಗರ ಜಿಲ್ಲೆ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಈಗ ಒಂದು ಮಾತ್ರ ನೀವು ಗಮನದಲ್ಲಿ ಇಟ್ಕೊಳ್ಬೇಕು, ಇಲ್ಲಿ ಈಗ ನಾವು ಬೆಂಗಳೂರು ಜಿಲ್ಲೆಯಲ್ಲಿ ವಾಸ ಮಾಡ್ತಿರುವಂತ ಅಥವಾ ಬೆಂಗಳೂರು ಜಿಲ್ಲೆಯಲ್ಲಿ ಇರುವಂತ ಏನು ಜಿಲ್ಲೆಗಳೇನಿದ್ದಾವೆ ಅವರಿಗೆ ಮಾತ್ರ ಈ ಒಂದು ಮುಖ್ಯಮಂತ್ರಿಗಳ ವಸತಿ ಯೋಜನೆಗೆ ಆನ್ಲೈನ್ ನಲ್ಲಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸ್ಟಾರ್ಟ್ ಮಾಡಲಾಗಿದೆ. ಇನ್ನು ಇತರರಿಗೆ ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸ್ಟಾರ್ಟ್ ಮಾಡಿದಾಗ ಅದು ಕೂಡ ನಾನು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ನೀವು ಮೊದಲಿಗೆ ವಿಧಾನಸಭಾ ಕ್ಷೇತ್ರವನ್ನ ನೀವು ಆಯ್ಕೆ ಮಾಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ನೋಡ್ತಿರ್ಬೋದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಬರುವಂತ ಎಲ್ಲ ಒಂದು ಊರುಗಳೇನಿದಾವೆ ಅಥವಾ ಬೆಂಗಳೂರು ಪ್ರದೇಶದಲ್ಲಿ ಇರುವಂತ ಎಲ್ಲ ಜಿಲ್ಲೆಗಳ ಒಂದು ಲಿಸ್ಟ್ ಏನಿದೆ ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಬೇಕು, ನೀವು ಬೆಂಗಳೂರು ಏನು ನಗರದಲ್ಲಿ ಯಾವ ಜಿಲ್ಲೆಯಲ್ಲಿ ಇದ್ದೀರಾ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಗೆ ಪ್ರದೇಶ ಅಂತ ಕೇಳುತ್ತೆ. ಇಲ್ಲಿ ನೋಡ್ತಿರ್ಬೋದು ನೀವೇನು ಗ್ರಾಮೀಣ ಭಾಗದಲ್ಲಿ ಅಂದ್ರೆ ಬೆಂಗಳೂರಿನಲ್ಲಿ ಇರುವಂತ ಗ್ರಾಮೀಣ ಭಾಗದಲ್ಲಿ ಇದ್ದೀರಾ ಅಥವಾ ನಗರ ಭಾಗದಲ್ಲಿ ಇದ್ದೀರಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಮತ್ತೆ ನಿಮ್ಗೆ ನೋಡ್ತಿರ್ಬೋದು ನಿಮ್ಮ ಪಟ್ಟಣ ಟೌನ್ ಯಾವುದು ಅಂತ ಕೇಳುತ್ತೆ.
ನೀವು ಇರುವಂತ ಜೋನ್ ಯಾವುದು, ಏನು ನಾರ್ತ್ ಜೋನ್ ಸೌತ್ ಜೋನ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ವಾರ್ಡ್ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನ ಹಾಕ್ಬೇಕು, ಮತ್ತೆ ನಿಮ್ಮ ಪಿನ್ ಕೋಡ್ ನಂಬರ್ನ ನೀವು ಹಾಕಿ ಇಲ್ಲಿ ಜಸ್ಟ್ ಮುಂದುವರಿಸಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ನಂತರ ನೀವು ಮುಂದುವರಿಸಿ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ಆಧಾರ್ ಒಪ್ಪಿಗೆ ಅಂತ ಬರುತ್ತೆ. ಅಂದ್ರೆ ಆಧಾರ್ ಒಪ್ಪಿಗೆ ಅಂತಂದ್ರೆ ನಾವು ಏನು ನಮ್ಮ ಆಧಾರ್ ಕಾರ್ಡ್ ನಂಬರ್ನ ಸರ್ಕಾರದ ಯಾವುದೇ ಒಂದು ಬಳಕೆಗಾಗಿ ನಾವು ಒಪ್ಪಿಗೆ ನೀಡಿರ್ತೀವಿ ಅನ್ನೋದ್ರ ಬಗ್ಗೆ ಒಂದು ಕನ್ಸೆಂಟ್ ಇರುತ್ತೆ. ಅದನ್ನ ನೀವು ಇಲ್ಲಿ ನೋಡಿದ್ರಿ, ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬೇಕು. ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದನ್ನ ಹಾಕಿ ಇಲ್ಲಿ ಏನ್ ಮಾಡ್ಬೇಕು, ಮುಂದುವರಿಸಿ ಅಂತಿದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಬೇಕು ಫ್ರೆಂಡ್ಸ್. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರು ಮತ್ತೆ ಆಧಾರ್ ಕಾರ್ಡ್ನಲ್ಲಿ ಇರುವಂತಹ ಏನು ಹೆಸರನ್ನ ಹಾಕಿದ್ಮೇಲೆ ಇಲ್ಲಿ ಮತ್ತೆ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಅಂತ ಕೇಳುತ್ತೆ. ಇಲ್ಲಿ ನೀವು ರೇಷನ್ ಕಾರ್ಡ್ ನಂಬರ್ ಅಂತಂದ್ರೆ ಬೆಂಗಳೂರು ನಗರ ಅಥವಾ ಬೆಂಗಳೂರು ಬೆಂಗಳೂರಿಗೆ ಸಂಬಂಧಪಟ್ಟಂತ ಯಾವುದೇ ಜಿಲ್ಲೆಗಳಲ್ಲಿ ನೀವು ವಾಸ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಬೇಕು. ಅಂದ್ರೆ ನಿಮ್ಮ ನೀವು ಬೆಂಗಳೂರು ನಗರದಲ್ಲಿ ವಾಸವಾಗಿದ್ರೆ ಮಾತ್ರ ಆ ಒಂದು ರೇಷನ್ ಕಾರ್ಡ್ ಡೀಟೇಲ್ಸ್ ಏನಿದೆ ಶೋ ಆಗುತ್ತೆ. ಬೇರೆ ಒಂದು ರೇಷನ್ ಕಾರ್ಡ್ ಹಾಕಿದ್ರೆ ನಿಮಗೆ ಇಲ್ಲಿ ಡೀಟೇಲ್ಸ್ ಓಪನ್ ಆಗೋದಿಲ್ಲ. ಅಂದ್ರೆ ಇಲ್ಲಿ ರೇಷನ್ ಕಾರ್ಡ್ನ ಹಾಕಿ ಜಸ್ಟ್ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಬೆಂಗಳೂರು ಬೆಂಗಳೂರು ನಗರ ಅಥವಾ ಬೆಂಗಳೂರು ನಗರದಲ್ಲಿ ಇರುವಂತಹ ಬೇರೆ ಜಿಲ್ಲೆಗಳ ಏನು ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಏರಿಯಾಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಗಳಲ್ಲಿ ವಾಸವಾಗಿರುವಂತಹ ರೇಷನ್ ಕಾರ್ಡ್ ನಂಬರ್ನ ಹಾಕಿದ್ರೆ ಮಾತ್ರ ಅದು ತಗೊಂಡು ಡೀಟೇಲ್ಸ್ನ ತೋರಿಸುತ್ತೆ. ಅಲ್ಲಿಂದ ನೀವು ಏನು ಮಾಡಬೇಕು, ಆ ರೇಷನ್ ಕಾರ್ಡ್ನಲ್ಲಿ ಯಾರ ಮೆಂಬರ್ಗಳ ಸದಸ್ಯರ ಹೆಸರುಗಳ ಲಿಸ್ಟ್ ಓಪನ್ ಆಗುತ್ತೆ, ಅದರಲ್ಲಿ ಯಾರು ಅರ್ಜಿ ಸಲ್ಲಿಸ್ತಿದ್ದಾರೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟು ಮುಂದಿನ ಒಂದು ಪ್ರೊಸೆಸನ್ನು ನಾವು ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಬೇರೆ ರೇಷನ್ ಕಾರ್ಡ್ ಹಾಕಿರೋದ್ರಿಂದ ನಿಮಗೆ ಏನು ಈ ರೀತಿಯಾಗಿ ನಿಮಗೆ ನಿಮ್ಮ ಕುಟುಂಬ ರೇಷನ್ ಕಾರ್ಡ್ನ ಡೀಟೇಲ್ಸ್ ನಮಗೆ ಲಭ್ಯ ಆಗ್ತಾ ಇಲ್ಲ ಅಂತ ತೋರಿಸುತ್ತೆ. ಹೌದು ಫ್ರೆಂಡ್ಸ್, ಇಲ್ಲಿ ನಮಗೆ ಯಾವುದೇ ಒಂದು ಬೆಂಗಳೂರು ಅಥವಾ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಜಿಲ್ಲೆಯ ರೇಷನ್ ಕಾರ್ಡ್ ನಂಬರ್ ನಮ್ಮ ಹತ್ರ ಇಲ್ಲ, ಇಲ್ಲಾಂದ್ರೆ ಡೀಟೇಲ್ ಆದಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಿದ್ದೆ. ಅಂದ್ರೆ ಇಲ್ಲಿ ಮುಂದಿನ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ನಾನು ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಿರ್ಬೋದು ನಿಮಗೆ ಏನು ಮುಖ್ಯಮಂತ್ರಿಗಳ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂತ ಕೈಪಿಡಿಯನ್ನು ಇಲ್ಲಿ ಕೊಡಲಾಗಿದೆ. ಅಂದ್ರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂತ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಂದು ಕೈಪಿಡಿಯನ್ನು ಕೊಡಲಾಗಿದೆ. ಅಂದ್ರೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋಕೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ಸಾರ್ವಜನಿಕ ಅಥವಾ ಸ್ಥಳೀಯ ಕ್ಷೇತ್ರ ಅಂತ ಸೆಲೆಕ್ಟ್ ಮಾಡ್ಕೊತೀರಾ. ಅಲ್ಲಿಂದ ನಿಮ್ಮ ಒಂದು ಪ್ಲೇಸ್ ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊತೀರಾ, ವಾರ್ಡ್ ಯಾವುದು ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕ್ತೀರಾ. ಮತ್ತೆ ಇಲ್ಲಿ ಆರನೇ ಕಾಲಮ್ನಲ್ಲಿ ನೋಡ್ತಿರ್ಬೋದು ರೇಷನ್ ಕಾರ್ಡ್ ನಂಬರ್ನ ಹಾಕಿದ್ಮೇಲೆ ರೇಷನ್ ಕಾರ್ಡ್ನ ಎಲ್ಲ ಸದಸ್ಯರುಗಳ ಲಿಸ್ಟ್ ಓಪನ್ ಆಗುತ್ತೆ. ಲಿಸ್ಟ್ ಓಪನ್ ಆದ್ಮೇಲೆ ನೀವು ಆ ಲಿಸ್ಟ್ನಲ್ಲಿ ಇರುವಂತಹ ಯಾವ ಸದಸ್ಯ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಆ ಒಂದು ಅರ್ಜಿದಾರನ ಡೀಟೇಲ್ಸ್ನ ನೀವು ಹಾಕಬೇಕಾಗುತ್ತೆ. ನಂತರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಆರ್ಡಿ ನಂಬರ್ ಕೇಳುತ್ತೆ, ಆರ್ಡಿ ನಂಬರ್ನ ಹಾಕಬೇಕಾಗುತ್ತೆ. ನಂತರ ನೀವು ಇಲ್ಲಿ ಅದು ಹಾಕಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮ್ಮ ವಾಸಸ್ಥಳ ಡೀಟೇಲ್ಸ್ನ ಹಾಕ್ಬೇಕು, ಬ್ಯಾಂಕ್ ಡೀಟೇಲ್ಸ್ನ ಹಾಕ್ಬೇಕು, ನೀವೇನು ಕೆಲಸ ಮಾಡ್ತಿದ್ರೆ ಅನ್ನೋದನ್ನ ಹಾಕ್ಬೇಕು. ಇಷ್ಟೆಲ್ಲ ಹಾಕಿದ್ಮೇಲೆ ಸೇವ್ ಬಟನ್ ಇರುತ್ತೆ, ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ನಿಮಗೆ ಏನಿದೆ ಒಂದು ನಿಮ್ಮ ಮೊಬೈಲ್ ನಂಬರ್ ಏನಿರುತ್ತೆ ಆ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ಹಾಕಿ ಫೈನಲ್ ಸಬ್ಮಿಷನ್ ಮಾಡೋದಿರುತ್ತೆ. ಈ ರೀತಿಯಾಗಿ ನೀವು ಮುಖ್ಯಮಂತ್ರಿಗಳ ವಸತಿ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವಂತಹ ಪ್ರಕ್ರಿಯೆ ಇರುತ್ತೆ. ನೀವು ಮುಖ್ಯಮಂತ್ರಿಗಳ ಬಹುಮಾಡಿ ಬೆಂಗಳೂರು ವಸತಿ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ಗಳು ಇತ್ತಪ್ಪ ಅಂತಂದ್ರೆ ಕೂಡ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಸಂಪರ್ಕಿಸಿ ಅಂತ ಒಂದು ಆಪ್ಷನ್ ಕೊಡಲಾಗಿದೆ, ಅಡ್ರೆಸ್ ಅನ್ನ ಕೊಡಲಾಗಿದೆ, ಮತ್ತೆ ನಿಮಗೆ ಫೋನ್ ನಂಬರ್ ಕೂಡ ಎರಡು ಫೋನ್ ನಂಬರ್ಗಳನ್ನು ಕೊಡಲಾಗಿದೆ, ಒಂದು ಫ್ಯಾಕ್ಸ್ ನಂಬರ್ ಕೂಡ ಕೊಡಲಾಗಿದೆ, ಮತ್ತೆ ಇಮೇಲ್ ಐಡಿ ಕೂಡ ಕೊಡಲಾಗಿದೆ. ಇವುಗಳಿಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡಿಬಹುದು ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮಗೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ತಪ್ಪದೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ.